ಸ್ನೇಹಿತರೆ ಯಾವುದೇ ಪರೀಕ್ಷೆ ಇಲ್ಲದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಮತ್ತೊಂದು ಹೊಸ ಅರ್ಜಿ ಹೊಸ ಹುದ್ದೆಗೆ ಅರ್ಜಿಯ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ ಕತೆಗಿರತೆ ಇವುಗಳಿಗೆ ಸಂಬಂಧಪಟ್ಟಂತೆ ಜಸ್ಟ್ ನೀವು ಹತ್ತನೇ ಪಾಸ್ ಆದಂತ ಅಭ್ಯರ್ಥಿಗಳು ಮತ್ತು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದವರು ಮತ್ತು ಯಾವುದೇ ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಅರ್ಜಿ ಅರ್ಜಿ ಕರೆದಿರ್ತಾರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಅಂದ್ರೆ ಒಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಷ್ಟಿ ಅಭ್ಯರ್ಥಿಗಳು ವಯಸ್ಸಿ ಕೂಡ ಸರಿಲಿಕೆ ಕೊಟ್ಟಿದ್ದಾರೆ ಅವ್ನ ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಅಂತ ತಿಳಿದ್ರೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರುತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೊಡೆದ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ನೀವೇನಾದ್ರೂ ಅರ್ಧ ತಕೊಂಡ್ರೆ ನಮ್ಗೆ ಯಾವ್ದೋ ರೀತಿಯಾಗಿ ಮಾಹಿತಿ ಅರ್ಥನೇ ಆಗೋದಿಲ್ಲ ಆದ ಕಾರಣಕ್ಕಾಗಿ ಕಣತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ವಿಡಿಯೋ ಸ್ಟಾರ್ಗಿಂತ ಮೊದಲು ಇನ್ನೂವರೆಗಾರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕನ್ ಬೆಲ್ ಬಟನ್ ಕೂಡ ಮೇಲೆ ಪ್ರೆಸ್ ಮಾಡ್ಕೊಂಡು ನಾವು ಹಾಕೊಲ್ಲ ಹೊಸ ಹೊಸ ಆಫ್ತರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲೇದಾಗಿ ಈ ರೀತಿಯ ನಿಮಗೆ ಅರ್ಜಿ ಸಲ್ಲಿಸುವ ಪ್ರೊಸೆಸರ್ ಆಗಿರತ್ತೆ ಈ ರೀತಿಯ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಈ ರೀತಿಯಾಗಿ ಅರ್ಜಿ ನಮ್ಮ ಫಾರ್ಮ್ ಓಪನ್ ಆಗಿರತ್ತೆ ಇದ್ರದ್ದು ಲಿಂಕ್ ಅನ್ನ ಆದಷ್ಟು ನಮ್ಮ ವಿಡಿಯೋದ ತೊಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರುತ್ತಿವೆ ಅಲ್ಲಿ ಒಂದು ಈ ಒಂದು ಲಿಂಕ್ ಗೆ ಡೈರೆಕ್ಟ್ ಆಗಿ ಬಂದು ಈ ರೀತಿಯ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ನಿಮ್ಗೆ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಳಗಡೆ ಬರಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಸಲ್ಲಿಸೋ ಒಂದು ರಿಜಿಸ್ಟರ್ ಆಗಬೇಕು ಅಥವಾ ಲಾಗಿನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕು ಅಂತ ಕೇಳತ್ತೆ ಇಲ್ಲಿ ಆದಷ್ಟು ರಿಜ್ಯೂಮಿನ ಅಪ್ಲೋಡ್ ಮಾಡಬೇಕು ಇಲ್ಲಿ ಇದೆ ನೋಡಿ ಅಪ್ಲೈನ್ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಹೊಸ ಪೇಜ್ ಓಪನ್ ಆಗತ್ತೆ ಇಲ್ಲಿ ಮೊದಲಿಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಆಗಿದೆ ಅಂತ ತಿಳಿಸ್ಕೊಡ್ತಾ ಇರೋದು ಇದ್ರ ಬಗ್ಗೆ ನಂತರ ಹುದ್ದೆ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇವೆ ಇಲ್ಲಿ ನೋಡಿ ಈ ರೀತಿ ನಿಮಗೆ ಹೊಸ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಇರತ್ತೆ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕು ನಿಮ್ಮ ಹೆಸರು ಏನಿದೆಯಲ್ಲ ಅದನ್ನು ಅದನ್ನ ಮತ್ತು ಮತ್ತೆ ನಿಮಗೆ ಯಾವೊಂದು ಹುದ್ದೆ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಇಮೇಲ್ ಐಡಿ ಐ ಡಿ ಹಾಕೋಬೇಕಾಗತ್ತೆ ಮತ್ತು ಡೇಟ್ ಆಫ್ ಬರ್ತನ ಹಾಕೋಬೇಕು ಮತ್ತು ನಿಮ್ಮ ಒಂದು ಸಿಟಿ ಹಾಕಬೇಕಾಗತ್ತೆ ಮತ್ತು ಸ್ಟೇಟು ಕಂಟ್ರಿ ಈ ರೀತಿಯಾಗಿ ಹಲವಾರು ಕೇಳತ್ತೆ ನಿಮಗೆ ಎಷ್ಟು ಅನುಭವ ಇದೆಯಲ್ಲ ಅಂತ ಕೇಳತ್ತೆ ಅನುಭವ ಇದ್ದರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇರಲಿಲ್ಲ ಅಂದ್ರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಅಂದ್ರೆ ಪುರೀಶದವರು ಅರ್ಜಿ ಸಲ್ಲಿಸಿ ಮತ್ತು ಅನುಭವ ಹೊಂದಿದವರು ಅರ್ಜಿ ಸಲ್ಲಿಸಿ ಇದು ಖಾಯಂ ಹುದ್ದೆ ನೋಡಿ ಇದಾದ್ಮೇಲೆ ಕೊನೆಯದಾಗಿ ನಿಮ್ಮ ರಿಜುನಾ ಅಪ್ಲೋಡ್ ಮಾಡಬೇಕಾಗತ್ತೆ ಅಂದ್ರೆ ನೀವು ಏನು ಫಾರ್ಮ್ ಅಲ್ಲಿ ಆದಷ್ಟು ನಿಮ್ಮ ಹೆಸರು ಈ ರೀತಿ ವಿವಿಧ ಒಂದು ಪರ್ಸನಲ್ ಅನ್ನ ತುಂಬಿಕೊಂಡು ಆ ಫಾರ್ಮ್ ಅನ್ನ ತೆಗೆದಿಟ್ಕೋಬೇಕು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಕೊನೆಯಲ್ಲಿ ಸಬ್ಮಿಟ್ ಅನ್ನ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗತ್ತೆ ಇಷ್ಟಕ್ಕೆ ಮುಗಿಯೋದಲ್ಲ ಇನ್ನು ಮುಂದೆ ಏನೇನೊಂದು ಪ್ರೊಸೆಸ್ ಇದಾವೆ ಅದು ಮುಂದ್ಗಡೆ ತಿಳಿಸ್ಕೊಡ್ತೀವಿ ಕೊಡ್ತೇವೆ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತ ಅದಕ್ಕಿಂತ ಮುಂಚಿತವಾಗಿ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇವೆ ನೋಡಿ ಇಲ್ಲಿ ಕಾಣಿಸ್ತಿರೋ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಆದಷ್ಟು ನೋಡಿ ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟ್ ನೀವು ಆಯ್ಕೆ ಕೊಂಡು ಅರ್ಜಿನ ಸಲ್ಲಿಸಿ ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ ಮತ್ತು ಪುರುಷ ಅಭ್ಯರ್ಥಿಗಳಿಗೂ ಅವಕಾಶ ಇರುತ್ತೆ ಇಲ್ಲಿ ಒಂದೊಂದಾಗಿ ಪೋಸ್ಟ್ ಹೆಸರನ್ನ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಮೊದಲೇದಾಗಿ ಸಹಾಯಕ ವ್ಯವಸ್ಥಾಪಕ ಪೋಸ್ಟ್ ಖಾಲಿ ಇರತ್ತೆ ಎರಡನೇದಾಗಿ ಶಾಖ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮೂರನೇದಾಗಿ ವ್ಯಾಪಾರ ಅಭಿವೃದ್ಧಿ ವ್ಯವಸ್ಥಾಪಕ ಪೋಸ್ಟ್ ಖಾಲಿ ಇರತ್ತೆ ನಾಲ್ಕನೇದಾಗಿ ಗುಮಾಸ್ ಪೋಸ್ಟ್ ಅಂದ್ರೆ ಕ್ಲರ್ಕ್ ಪೋಸ್ಟ್ ಖಾಲಿ ಇರತ್ತೆ ಸಂಗ್ರಹಣಾ ಅಧಿಕಾರಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಗ್ರಾಹಕ ಸಂಬಂಧ ವ್ಯವಸ್ಥಾಪಕ ಹುದ್ದೆಗಳು ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಪೋಸ್ಟ್ ಹಣಕಾಸು ವ್ಯವಸ್ಥಾಪಕ ಪ್ರಧಾನ ವ್ಯವಸ್ಥಾಪಕರು ಮ್ಯಾನೇಜರ್ ಹುದ್ದೆ ಕೂಡ ಖಾಲಿ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಚಾಲಕ ಅಂದ್ರೆ ಡ್ರೈವರ್ ಪೋಸ್ಟ್ ಕೂಡ ಖಾಲಿ ಪ್ಯೂನ್ ಹುದ್ದೆ ಕೂಡ ಖಾಲಿ ಮತ್ತು ಕಾರ್ಯಾಚರಣೆ ಒಂದು ಮುಖ್ಯಸ್ಥ ಕೂಡ ಖಾಲಿ ಇದನ್ನ ಹೊರತುಪಡಿಸಿ ಇನ್ನಿತರ ಕೂಡ ಪೋಸ್ಟ್ ಖಾಲಿ ಇದಾವೆ ಇದರಲ್ಲಿ ಯಾವ ಬೇಕಾದ ಪೋಸ್ಟ್ ನೀವು ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಟೋಟಲ್ ಆಗಿ ಹನ್ನೆರಡು ಸಾವಿರದ ಐದ್ನೂರ ಅಧಿಕ ಪೋಸ್ಟ್ ಖಾಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಅದಾವೆ ಇದು ಆದಷ್ಟು ಭಾರತದಲ್ಲಿ ಆಯ್ಕೆ ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನೀವು ಕೆಲಸ ಮಾಡೋದ್ರಿಂದ ಬೆಂಗಳೂರನ್ನ ಆಯ್ಕೆ ಮಾಡಿಕೊಂಡು ನೀವು ಅರ್ಜಾನ ಸಲ್ಲಿಸಿ ನಿಮಗೆ ಆದಷ್ಟು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಇದಕ್ಕೆ ಮೊದಲಿಗೆ ತಿಳಿಸ್ಕೊಟ್ಟಿದಿವೆ ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸ್ತಾರಂತ ಮಹಿಳಾ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿ ಹುದ್ದೆ ಪ್ರಕಾರ ನೋಡಿ ಸಂಪೂರ್ಣ ಇದು ಖಾಯಂ ಹುದ್ದೆ ಆಗಿರತ್ತೆ ನೀವು ಎಷ್ಟು ವರ್ಷ ಕೆಲಸ ಮಾಡ್ತಾರ ನಿಮ್ಮ ನಿಮ್ಮದ ಮೇಲೆ ಒಂದು ಡಿಫ್ರೆಂಟ್ ಆಗಿರತ್ತೆ ಆದಷ್ಟು ಇದು ಪೂರ್ಣ ಸಮಯದ ಒಂದು ಕೆಲಸ ಮಾಡಬಹುದಾಗಿರತ್ತೆ ಇದಕ್ಕೆ ಪ್ರೇರಿದವರು ಅರ್ಜಿ ಸಲ್ಲಿಸಿ ಮತ್ತು ಅನುಭವ ಹೊಂದಿದವರು ಅರ್ಜಿ ಸಲ್ಲಿಸಿ ನಿಮ್ಗೆ ಯಾವುದೇ ರೀತಿಯ ಅನುಭವ ಇರಲಿಲ್ಲ ಅಂದ್ರೆ ಕೂಡ ನಡೆಯುತ್ತೆ ಡೈರೆಕ್ಟ್ ಆಗಿ ಫ್ರೀಗೆ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಆಗಬೇಕು ಮತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಏನ್ ತಿಳಿಸ್ಕೊಟ್ಟಿನಲ್ಲ ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ರಿಜಿಸ್ಟರ್ ಆಗ್ಬೇಕು ಇನ್ನು ಆಯ್ಕೆ ಪ್ರಕಾರದಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದ ಇದೊಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ತುಂಬಾ ಜನ ಕನಸು ಇರತ್ತೆ ನಾನು ಕೂಡ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಅದು ಕೂಡ ಯಾವುದೇ ರೀತಿಯಾಗಿ ಪರೀಕ್ಷೆ ಇಲ್ಲದ ನೇಮಕಾತಿ ಮಾಡ್ಕೋತಿದ್ದಾರೆ ಅಂದ್ರೆ ಆದಷ್ಟು ಯಾರು ಕೂಡ ಬಿಡಬೇಡಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಮಾಡೋದೆ ಅಂದ್ರೆ ಆದಷ್ಟು ರಾಜ್ಯ ಸರ್ಕಾರದಿಂದ ಹುದ್ದೆ ಕಡೆ ತುಂಬಾ ಜನ ಗಮ ಗಮನ ಕೊಡ್ತಿದ್ದಾರ ಈಗ ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಕಡೆ ಒಂದಿಷ್ಟು ಗಮನ ಕೊಡಿ ಯಾಕಂದ್ರೆ ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಮಾತ್ರ ರಾಜ್ಯ ಸರ್ಕಾರದಲ್ಲಿ ಹುದ್ದೆ ಕರೀತಾರೆ ಉಳಿದ ಹುದ್ದೆಗಳು ಕೇಂದ್ರ ಸರ್ಕಾರದಿಂದ ಕರೀತಾರೆ ಎಂಟರಿಂದ ಒಂಬತ್ತು ಲಕ್ಷ ಹುದ್ದೆಗಳು ಕರೀತಾರೆ ವರ್ಷಕ್ಕೆ ಆದಷ್ಟು ಆ ರಾಜ್ಯ ಸರ್ಕಾರ ಕಡೆ ಬಿಟ್ಟು ಕೇಂದ್ರ ಸರ್ಕಾರ ಕಡೆ ಗಮನ ಕೊಡೋದನ್ನು ಕಲಿಯರಿ ಆದಷ್ಟು ಅದನ್ನ ಹೆಲ್ಪ್ ಆಗತ್ತೆ ತುಂಬಾ ಜನರಿಗೆ ಎಸ್ ಡಿ ಎಫ್ ಡಿ ಪೊಲೀಸು ಸಿವಿಲ್ ಕಾನ್ಸ್ಟೇಬಲ್ ಮತ್ತು ಕೆ ಎಸ್ ಪಿ ಎಸ್ ಐ ಈ ಇಷ್ಟು ಹುದ್ದೆಗಳು ಬಿಟ್ಟು ಬೇರೆ ಯಾವುದೇ ಹುದ್ದೆ ಗೊತ್ತಲ್ಲ ಆದಷ್ಟು ಕೇಂದ್ರ ಸರ್ಕಾರ ಕಡೆ ಗಮನ ಕೊಡಿ ನಿಮ್ಗೆ ತುಂಬಾಂದ್ರೆ ತುಂಬಾ ಉಪಯೋಗ ಆಗತ್ತೆ ಡೈಲಿ ಕೇಂದ್ರ ಸರ್ಕಾರದಿಂದ ವಿವಿಧ ಇಲಾಖೆಯಲ್ಲಿ ಕರೀತಿರ್ತಾರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳ್ಸಿಕೊಡ್ತಾ ಇರ್ತೇವೆ ಚಾನಲ್ ಸರಿ ಚೆಕ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ವಿಡಿಯೋ ಕೂಡ ಮಾಡಿ ತಿಳ್ಸಿಕೊಟ್ಟಿದ್ದೇವೆ ತುಂಬಾ ಜನ ಅದನ್ನ ಇದೇನ ಮಾಡೋದಂತ ಬಿಟ್ಟು ಬಿಡ್ತಾರೆ ಬಿಡ್ ಬಿಟ್ಟು ಬಿಟ್ಟು ಬಿಡ್ತಾರ ಆ ರೀತಿಯಾಗಿ ಅಂದ್ರೆ ಕೇಂದ್ರ ಸರ್ಕಾರ ಕಡೆ ಒಂದಿಷ್ಟು ಗಮನ ಕೊಡಿ ಡೈಲಿ ಒಂದೊಂದು ಇಲಾಖೆಯಲ್ಲಿ ಕರಿತೀರ್ತಾರೆ ಬನ್ನಿ ಸ್ನೇಹಿತರೆ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಮಾತನಾಡೋಣ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮುಂದ್ಗಡೆ ತಿಳಿಸ್ಕೊಡ್ತೇವೆ ಆದಷ್ಟು ಕೊನೆತನ ಕಂಡದ್ರೆ ಸಂಪೂರ್ಣ ಮಾಹಿತಿ ಅರ್ಥನೇ ಆಗತ್ತೆ ಮತ್ತು ಇಲ್ಲಿ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ವೇತನ ಆಗಿರತ್ತೆ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಅಧಿಕ ವೇತನ ಸೇನೆ ಕೂಡ ನೀಡಲಾಗತ್ತೆ ಇದು ಸಿ ಪಿ ಸಿ ಪ್ರಕಾರ ನಿಮಗೆ ಕೇಂದ್ರ ಸರ್ಕಾರದಿಂದ ನೀಡೋದ್ರಿಂದ ಇದು ಸ್ಟಾರ್ಟಿಂಗ್ ವೇತನ ಆಗಿರತ್ತೆ ಮತ್ತು ಹಂತ ಹಂತವಾಗಿ ನಿಮಗೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ವರ್ಷಕ್ಕೊಮ್ಮೆ ಇಲ್ಲಿ ಮೊದಲನೇ ವರ್ಷದಲ್ಲಿ ಐದುನೂರ ಐವತ್ತು ರೂಪಾಯಿ ಎರಡನೇ ವರ್ಷದಲ್ಲಿ ಆರುನೂರು ರೂಪಾಯಿ ಇನ್ನು ಮೂರನೇ ವರ್ಷದಲ್ಲಿ ಏಳ್ನೂರು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಏನು ತಿಳಿಸ್ಕೊಟ್ಟಿನಲ್ಲ ಕರ್ನಾಟಕ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಆದಷ್ಟು ನಮ್ಮ ಕರ್ನಾಟಕದವರು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ನೇಮಕಾತಿ ಪ್ರಕಾರ ಎರಡ್ ಸಾವಿರದ ಅಂತ ಇಲ್ಲಿ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗಬಹುದು ಅಥವಾ ಪ್ರೈವೇಟ್ ಹುದ್ದೆ ಆಗಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಿ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ತನಕ ಕೊಟ್ಟಿದ್ದಾರೆ ಆದ್ರೆ ವಯಸ್ಸಿನ ನಿತ್ಯ ಕೂಡ ಸರಿಲಿಕ್ಕೆ ಇರತ್ತೆ ನೀವಾದ್ರು ಒಬಿಸಿ ಅಭ್ಯರ್ಥಿ ಆಗಿದ್ರೆ ನಿಮಗೆ ಮೂರು ವರ್ಷ ತನಕ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷ ತನಕ ಆದಷ್ಟು ಸಾರಿ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ನಿತ್ಯನ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಅರ್ಜಿ ಶುಲ್ಕಕ್ಕೆ ಬರದಾದ್ರೆ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನೇಮಕಾತಿ ಪ್ರಕಾರ ಯಾವುದೇ ರೀತಿಯ ನಿಮಗೆ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀ ಆಗಿ ಅರ್ಜಿಯನ್ನ ಸಲ್ಲಿಸೆ ಎಸ್ ಅಭ್ಯರ್ಥಿ ಆಗಬಹುದು ಸಾಮಾನ್ಯ ವರ್ಗದವರಾಗಬಹುದು ಒಬಿಸಿ ಅಭ್ಯರ್ಥಿ ಆಗಬಹುದು ಯಾರಿಗೆ ಅರ್ಜಿ ಶುಲ್ಕ ಇರೋದಲ್ಲ ಫ್ರೀ ಆಗಿ ಅರ್ಜಿ ಸಲ್ಲಿಸೆ ಶೈಕ್ಷಣಿಕ ಖರಾತೆಗೆ ಬರೋದಾದ್ರೆ ಅಭ್ಯರ್ಥಿಗೆ ಹತ್ತನೇ ಪಾಸ್ ಆದಂತ ಅಭ್ಯರ್ಥಿಗಳು ಅದು ಕೂಡ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಹತ್ತನೇ ಸೆಕೆಂಡ್ ಪಿ ಸಿ ಮತ್ತು ಪದವಿಯನ್ನ ಹೊಂದಿರಬೇಕಾಗತ್ತೆ ಇಷ್ಟೊಂದು ಶೈಕ್ಷಣಿಕ ಖರಾತೆ ಆಗಿರಬೇಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇದೇ ಒಂದು ಡೇಟ್ ಒಳಗ ನೀವು ಅರ್ಜಿ ಸಲ್ಲಿಸಿ ಆದಷ್ಟು ಅಭ್ಯರ್ಥಿಗಳು ಇದೇ ಒಂದು ವೆಬ್ಸೈಟ್ ಗೆ ಬಂದು ಅರ್ಜಿಯನ್ನ ಸಲ್ಲಿಸಬೇಕು ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಚ್ ಡಿ ಎಫ್ ಸಿ ಕಾಮ್ ಭೇಟಿ ಭೇಟಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಇಲ್ಲಿ ತಳಗಡೆ ಬರಬೇಕಾಗತ್ತೆ ಲಾಗಿನ್ ಕೂಡ ಆಗಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಲಾಗಿನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಅಥವಾ ತಳಗಡೆ ಇಲ್ಲಿ ತಳಗಡೆ ಬಂದ ತಕ್ಷಣ ಇಲ್ಲಿ ಅಪ್ಲೈ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಹೊಸ ಫೇಜ್ ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸುವ ಅನ್ನ ಆದಷ್ಟು ಈ ರೀತಿಯಾಗಿ ಅರ್ಜಿ ಸಲ್ಲಿಸೋ ಫಾರ್ಮ್ ಓಪನ್ ಆದ ತಕ್ಷಣ ಇಲ್ಲೆಲ್ಲಾ ಹಾಕಬೇಕಾಗತ್ತೆ ಇಲ್ಲಿ ನೀವು ಮಹಿಳಾ ಅಭ್ಯರ್ಥಿ ತೆಗೆದ್ರ ಅಥವಾ ಏನು ಕೇಳತ್ತೆ ಆದಷ್ಟು ಮಹಿಳಾ ಅಭ್ಯರ್ಥಿ ಆಗಿದ್ರೆ ಮಹಿಳಾ ಅಭ್ಯರ್ಥಿ ಹಾಕೊಳ್ಳಿ ಪುರುಷ ಅಭ್ಯರ್ಥಿ ಆಗಿದ್ರೆ ಪುರುಷ ಇಲ್ಲಿ ಹೆಸರನ್ನ ಹಾಕಬೇಕು ನಿಮ್ಮ ಹೆಸರು ಏನಿದೆಯಲ್ಲ ಅದನ್ನು ಅದನ್ನ ಹಾಕೊಳ್ಳಿ ಆಮೇಲೆ ಲಾಸ್ಟ್ ನೇಮನ್ನು ಹಾಕಬೇಕಾಗತ್ತೆ ಮತ್ತು ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಮೊಬೈಲ್ ನಂಬರ್ ಹಾಕಬೇಕು ಹಾಕ್ಬೇಕು ಡೇಟ್ ಆಫ್ ಬರ್ತಾ ಹಾಕ್ಬೇಕಾಗತ್ತೆ ಮತ್ತು ನಿಮ್ಮ ಒಂದು ಸಿಟಿ ಕೇಳತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆಂಗಳೂರು ಚೆನ್ನೈ ಈ ರೀತಿಯಾಗಿ ಹೈದರಾಬಾದ್ ಮುಂಬೈ ಈ ರೀತಿಯಾಗಿದೆಯಲ್ಲ ಆದಷ್ಟು ಕರ್ನಾಟಕದವರು ಬೆಂಗಳೂರನ್ನ ಆಯ್ಕೆ ಮಾಡ್ಕೋಬಹುದು ಅಥವಾ ಬೇರೆ ಒಂದು ಸಿಟಿ ಕೂಡ ಆಯ್ಕೆ ಮಾಡ್ಕೋಬಹುದು ಯಾವುದೇ ರೀತಿ ತೊಂದರೆ ಇರೋದಲ್ಲ ನಿಮ್ಮ ಒಂದು ಲೊಕೇಶನ್ ಕೇಳುತ್ತೆ ಅದನ್ನ ಮತ್ತು ಎಷ್ಟು ಅನುಭವ ಕೇಳದೆ ಅದನ್ನ ಇಲ್ಲಿ ಜೀರೋ ಅಥವಾ ಎರಡು ವರ್ಷ ಕೇಳದೆ ಅದನ್ನ ಸೆಲೆಕ್ಟ್ ಮಾಡಿ ಅಥವಾ ನಿಮಗೆ ಎಷ್ಟು ವರ್ಷ ಅನುಭವ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಅಥವಾ ಅನುಭವ ಇರಲಿಲ್ಲ ಅಂದ್ರೆ ಕೂಡ ಅರ್ಜಿ ಸಲ್ಲಿಸಿದವರು ಈ ಒಂದು ಆಪ್ಷನ್ ಅನ್ನ ಬಿಡಕ್ಕೆ ಆಗಲ್ಲ ಈ ಒಂದು ಜೀರೋದ್ರೆ ಎರಡು ವರ್ಷದಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇನ್ನಿತರೆ ಕೂಡ ಆಪ್ಷನ್ ಇದಾವೆ ಇದನ್ನ ತುಂಬಿಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಒಂದು ರಿಜಿನ್ಯೂ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಬಯೋಡೇಟಾನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾರ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಅಥವಾ ಇಮೇಲ್ಗೆ ಒಂದು ಎಸ್ ಎಂ ಎಸ್ ಬರತ್ತೆ ನೀವೇನಾದ್ರೂ ಸೆಲೆಕ್ಟ್ ಆದರೆ ಅವ್ರು ಎಸ್ ಎಮ್ ಎಸ್ ಮುಖಾಂತರ ನಿಮಗೆ ಸಂದರ್ಶನ ಕರೀತಾರೆ ಅದ್ರ ಬಗ್ಗೆ ಕೂಡ ಒಂದು ದುಡಿಮಾ ತಿಳ್ಸಿ ಕೊಡ್ತೇವೆ ಯಾವೊಂದು ಅಭ್ಯರ್ಥಿಗಳು ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋರಿದ್ರ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದರಲ್ಲಿ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಎಲ್ಲ ಒಂದು ಅಭ್ಯರ್ಥಿಗೆ ತಿಳಿಸೋದಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಹುದ್ದೆ ಮಾತ್ರ ಕರೀತಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಲಕ್ಷ ಗಟ್ಟಲೆ ಹುಗೆ ಹುದ್ದೆಯನ್ನು ಕರೀತಾರೆ ಆದಷ್ಟು ಕೇಂದ್ರ ಸರ್ಕಾರ ಕಡೆ ಒಂದಿಷ್ಟು ಗಮನ ಕೊಡಿ ಈ ಒಂದು ದಿನಮಾನದಲ್ಲಿ ಕಾಂಪಿಟೇಷನ್ ತುಂಬಾ ಅಂದ್ರೆ ತುಂಬಾ ಇದೆ ವಿದ್ಯಾರ್ಥಿಗಳು ತುಂಬಾ ಅಂದ್ರೆ ತುಂಬಾ ಓದ್ತಿದ್ದಾರೆ ಆದಷ್ಟು ಕೇಂದ್ರ ಸರ್ಕಾರ ಕಡೆ ಒಂದಿಷ್ಟು ಗಮನ ಕೊಡಿ ಇಲ್ಲಿ ಆಗಲಿಲ್ಲ ಅಂದ್ರೆ ಅಲ್ಲಿ ಆದರೂ ನಿಮಗೆ ಹುದ್ದೆ ಸಿಗತ್ತೆ ಯುಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಕೋಬೇಡಿ ನಮ್ಮ ಮತ್ತೆ ಮುಂದಿರು ಸಿಗ್ತೀವಿ ಎಲ್ಲರಿಗೂ